दीप भाला जोर उरिद्रे बेग आरोगुत्तंते निधान कुरीलि दीप अंत हेळ्तारे अंद्रे लांग टाइम उरियुत्तंते इदु भाळ बेग आरोगिरो दीप इदु यारु प्रताप सिंह अवरु बरी पेपर कंते फोटो इदन्न मडिकोंडु नानु केलस माडदे माडदे अंत हेळ्कोंडु जनक्के भ्रमेल बदकिस्तिद्रु बहुशः इदु ಜನ ಅವರನ್ನ ತೆಗಿಬೇಕು ಅಂತ ನಿಂತಿದ್ರು ಮುಂಚಿತವಾಗಿ ಆಲೋಚನೆ ಮಾಡಿ ಬಿಜೆಪಿ ಪಕ್ಷನೇ ಟಿಕೆಟ್ ತಪ್ಪಿಸಿರೋದಕ್ಕೆ ಬಿಜೆಪಿ ಅವರಿಗೆ ನಾನು ಅಭಿನಂದಿಸುತ್ತೇನೆ ಆದ್ರೆ ಬರಿ ಸುಳ್ಳು ಆರೋಪ ಮಾಡ್ತಿರಲ್ಲ ಎಂದು ನಿಮ್ಮದು ಅಜೆಂಡಾ ಅಂತ ನಾವು ಕೇಳ್ತೀವಿ ಆಗ ಅಕ್ಕಿ ಯಾಕೆ 10 ಕೆಜಿ ಬತ್ತರ ನಮಗೆ ಅದೇ ಉದ್ದೇಶ ಸಾಮಾನ್ಯ ಮತದಾರನು ಒಂದೇ ದಯವಿಟ್ಟು ಮಹಾರಾಜರು ಮಹಾರಾಜರು ಅನ್ನೋದನ್ನ ಬಿಟ್ಬಿಡಿ ಮಹಾರಾಜರು ರಾಜರಾಳ್ವಿಕೆ ತುಂಬಾ ವರ್ಷ ಆಯ್ತು ನಾವು ಅವರ ವಂಶಸ್ಥರಿಗೆ ಗೌರವ ಕೊಡ್ತೀವಿ ಮಹಾರಾಜರು ಅನ್ನೋದನ್ನ ಚುನಾವಣೆಯಲ್ಲಿ ಪ್ರತಿಬಿಂಬಿಸೋದು ಬೇಡ ಯದುವೀರ್ ಒಡೆಯರು ಈಚೆಗೆ ಬಂದು ಕೆಲಸ ಮಾಡಬಾರದು ಅಂತ ಏನಾದ್ರು ಇದೆಯಾ ಅವರ ಮಾಡಿರೋ ಕೆಲಸ ಒಂದೇ ಧರ್ಮ ಧರ್ಮಗಳನ್ನ ಒಡೆದಾಡಿಸೋದು ಜಾತಿ ಜಾತಿಗಳನ್ನ ಎತ್ತಕಟ್ಟೋದು ಅಂತ ಕೆಲಸ ಬಿಟ್ರೆ ಪ್ರತಾಪ್ ಸಿಂಹ ಅವರು ಯಾವುದೇ ತರ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಟಿಕೆಟ್ ಅವರಿಗೆ ಕೊಡ್ತಾ ಇದ್ರು ಅವರ ಪಕ್ಷದವರು ನಾನು 2 ಲಕ್ಷ ಅಂತರದಿಂದ ಗೆಲ್ತೀನಿ ಯಾರೇ ಅಭ್ಯರ್ಥಿ ಆಗಲಿ ಅಂತ ಹೇಳ್ತಾ ಇದ್ರು ಟಿಕೆಟೇ ಕೊಡ್ಲಿಲ್ಲವಲ್ಲ ಸಮಯ ಅವರಿಗೆ ದೀಪ ಬಾಳಾಜಿವಾದಿನ ಒಬ್ಬ ಜಾತಿವಾದಿನ ಬೇಗ ಆರೋಗುತ್ತ ಅಂತ ಕ್ಯಾಂಡಿಡೇಟ್ ಮಾಡಲಿಲ್ಲವಲ್ಲ ಅವರು ಅದಕ್ಕೆ ಅವರನ್ನ ನಾವು ಸ್ವಾಗತಿಸ್ತೀವಿ ಅವರು ಮಾಡಿರೋ ಕೆಲಸ ಒಂದೇ ಧರ್ಮ ಧರ್ಮಗಳನ್ನ ಒಡೆದಾಡಿಸೋದು ಜಾತಿ ಜಾತಿಗಳನ್ನ ಎತ್ತಕಟ್ಟೋದು ಅಂತ ಕೆಲಸ ಬಿಟ್ರೆ ಪ್ರತಾಪ್ ಸಿಂಹ ಅವರು ಯಾವುದೇ ತರ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಟಿಕೆಟ್ ಅವರಿಗೆ ಕೊಡ್ತಾ ಇದ್ರು ಅವರ ಪಕ್ಷದವರು ಇವತ್ತು ಅವರು ಕೆಲಸ ಮಾಡದರ ಕಾರಣ ತಾನೇ ಟಿಕೆಟ್ ಕೈ ತಪ್ಪಿರೋದು ಪ್ರತಾಪ್ ಸಿಂಹ ಅವರು ಹೇಳ್ತಾರೆ ನಾನು ಮೈಸೂರು ನಗರ ಮೈಸೂರು ಜಿಲ್ಲೆಗೆ ನಾನು ಟ್ರೈನ್ ತಂದೆ ಇವತ್ತು ಮಹಾರಾಜರು ಕಾಲದಿಂದನೂ ಸಹ ಮೈಸೂರು ನಗರ ಮೈಸೂರು ಜಿಲ್ಲೆಗೆ ಅಪಾರಾದ ಅಭಿವೃದ್ಧಿ ಕಾರ್ಯಗಳು ನಡೆಕೊಂಡು ಬಂದಿದೆ ಮಹಾರಾಜರ ನಂತರ ತುಂಬಾ ರಾಜಕಾರಣಿಗಳು ಮೈಸೂರು ನಗರದಲ್ಲಿ ಇದ್ದಾರೆ ಮೈಸೂರು ಜಿಲ್ಲೆಯಲ್ಲಿ ಇದ್ದಾರೆ ಒಬ್ಬರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ದೇವರಾಜ ಅರಸನವರು ಸಹ ಮುಖ್ಯಮಂತ್ರಿ ಆಗಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ ಇದೇ ಪ್ರತಾಪ್ ಸಿಂಹ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ಕಳೆದ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಕೋವಿಡ್ ನ ನಿಯಂತ್ರಣ ಮಾಡಕ ಆಗ್ತಿರಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉತ್ತಮವಾದಂತ ಒಂದು ಟ್ರಾಮಾ ಸೆಂಟರ್ ಆಗಬಹುದು ಡಿಸ್ಟ್ರಿಕ್ ಹಾಸ್ಪಿಟಲ್ ಆಗಬಹುದು ಹೆಚ್ಚಿನ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಇದೇ ಪ್ರತಾಪ್ ಸಿಂಹ ಅವರು ಹೇಳ್ತಾ ಇದ್ದರು ಮೊನ್ನೆ ಹೇಳ್ತಾರೆ ಸಿದ್ದರಾಮಯ್ಯ ಅವರು ಏನು ಕೊಟ್ಟಿಲ್ಲ ಏನು ಅಭಿವೃದ್ಧಿ ಮಾಡಿಲ್ಲ ನಾನು ಮಾಡಿದೆ ಅಂತ ಹೇಳ್ತಾರೆ ಅವರು ಸುಳ್ಳಿನ ಪ್ರಚಾರ ಪ್ರಿಯ ಪ್ರತಾಪ್ ಸಿಂಹ ಅವರು ಪ್ರಚಾರ ಪ್ರಿಯ ಹಾಗಾಗಿ ಅವರು ಕೊಡುಗೆ ಏನು ಅಂತ ಈಗ ಅವರ ಪಕ್ಷದವರು ಟಿಕೆಟ್ ತಪ್ಪಿದೆಯಲ್ಲ ಇಲ್ಲೇ ಗೊತ್ತಾಗ್ತದಲ್ಲ ಅವರು ಕೆಲಸ ಮಾಡಿದ್ರೆ ಅವರಿಗೆ ಟಿಕೆಟ್ ಕೊಡಬೇಕಿತ್ತು 2 ಬಾರಿ ಗೆದ್ದಿದ್ದಾರೆ ನಾನು 2 ಲಕ್ಷ ಅಂತರದಿಂದ ಗೆಲ್ತೀನಿ ಯಾರೇ ಅಭ್ಯರ್ಥಿ ಆಗಲಿ ಅಂತ ಹೇಳ್ತಾ ಇದ್ರು ಟಿಕೆಟೇ ಕೊಡ್ಲಿಲ್ಲವಲ್ಲ ಸಮಯ ಅವ್ರಿಗೆ ದೀಪ ಭಾಳ ಜೋರಾಗಿ ಉರಿದ್ರೆ ಬೇಗ ಆರೋಗುತ್ತಂತೆ ಅಂದರೆ ಬತ್ತಿನ ಅಮ್ಕಿ ನಿಧಾನ ಕುರಿಲಿ ದೀಪ ಅಂತ ಹೇಳ್ತಾರೆ ಅಂದರೆ ಲಾಂಗ್ ಟೈಮ್ ಉರಿಯುತ್ತಂತೆ ಇದು ಭಾಳ ಬೇಗ ಆರೋಗ್ಯರ ದೀಪ ಇದು ಯಾರು ಪ್ರತಾಪ್ ಸಿಂಹ ಅವರು ಅವ್ರ ನಡವಳಿಕೆ ಅವ್ರು ನಡ್ಕೊಂಡು ಬಂದಂಥದ್ದು ಮಾಧ್ಯಮದ ಮುಂದೆ ಬಂದು ಬರೀ ಸುಳ್ಳು ಏನೂ ಕೊಡುಗೆ ಕೊಟ್ಟಿಲ್ಲ ನಾನು ಕೊಡುಗೆ ಕೊಟ್ಟೆ ನಾನು ಮೈಸೂರು ನಗರಕ್ಕೆ ಹಂಗೆ ಮಾಡಿದೆ ಮೈಸೂರು ಜಿಲ್ಲೆಗೆ ಹಂಗೆ ಮಾಡಿದೆ ವಿಮಾನ ಬರ್ತಾರಿಲ್ವೋ ಮೈಸೂರಿಗೆ ಇವ್ರು ಎಂಪಿ ಹಾಕಿ ಮುಂಚೆ ಇವರೇ ವಿಮಾನ ತಂದ್ರ ಮೈಸೂರು ನಗರ ಜನ ನೀರು ಕುಡಿತಾರಲಿಲ್ವಾ ಮೈಸೂರು ಜಿಲ್ಲೆ ಜನ ನೀರು ಕುಡಿತಾರಲಿಲ್ವಾ ಪ್ರತಾಪ್ ಸಿಂಹ ಅವರೇ ನೀರು ತಂದ್ರ ಟ್ರೈನ್ ಸುಳ್ಳು ಅದೇ ಟ್ರೈನ್ ನಮ್ಮ ಕಡೆ ಒಂದು ಗಾದೆ ಹೇಳ್ತಾರೆ ಏನು ರೈಲ್ ಬಿಡ್ತಾನೆಪ್ಪ ಅಂತ ಅಂದರೆ ಸುಳ್ಳು ಹೇಳೋವನಿಗೆ ಹಂಗೆ ಅವ್ನು ಟ್ರೈನ್ ಸುಳ್ಳು ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಹಾಗೆ ಅವ್ರ ಪಕ್ಷದವ್ರು ಅವ್ರಿಗೆ ತಕ್ಕ ಪಾಠ ಕಲಿಸಿದ್ದಾರೆ ಅವ್ರು ಹೆಚ್ಚನ್ನು ಮಾತಾಡೋದು ಬಿಟ್ಬಿಟ್ಟು ಈಗಲಾರು ಬುದ್ಧಿ ಕಲಿಬೇಕು ನಾನು ತಪ್ಪು ಮಾಡಿದ್ದೀನಪ್ಪ ನಾನು ಮಾತಾಡಿ ಸುಳ್ಳು ಹೇಳಿ ಜನಗಳಿಗೆ ದಾರಿ ತಪ್ಪಿಸ್ತಾ ಇದ್ದೀನಿ ಇನ್ನು ಮುಂದೇನಾದ್ರೂ ನಾನು ಈ ತಪ್ಪು ಮಾಡಬಾರ್ದು ಅಂತೇಳಿ ಅರಿವು ಮಾಡ್ಕೋಬೇಕು ಪ್ರತಾಪ್ ಸಿಂಹ ಅವ್ರಿಗೆ ಅಂತ ಹೇಳಲಿಕ್ಕೆ ಬಯಸ್ತಾರೆ ಬೆಂಗಳೂರು ಮೈಸೂರು ಹೈವೇ ಮಾಡಿದ್ದು ನಾನು ಮತ್ತು ಮೈಸೂರಿಗೆ ರೈಲ್ವೆ ಸರ್ ಬೆಂಗಳೂರು ಮೈಸೂರು ರಸ್ತೆನ ಹಿಂದಿನ ಗೌರ್ಮೆಂಟಲ್ಲಿ ನಮ್ಮ ಎಚ್ ಸಿ ಮಾದೇವಪ್ಪನವರು ಪಿ ಡಬ್ಲ್ಯೂ ಡಿ ಮಂತ್ರಿ ಆಗಿದ್ದರು ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿದ್ದರು ಮತ್ತು ಕೇಂದ್ರದಲ್ಲಿ ಆಸ್ಕರ್ ಫರ್ನಾಂಡಿಸ್ ಅವರಿದ್ದರು ಅವರು ಕೊಟ್ಟಂಥ ಕೊಡುಗೆ ಅದರ ನಂತರ ದಿನಗಳಲ್ಲಿ ಕೇಂದ್ರ ಸರ್ಕಾರ ಬದಲಾವಣೆ ಆಯಿತು ಅವತ್ತಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹಣ ಕೊಟ್ಟರು ಅವತ್ತು ನಿತಿನ್ ಗಡ್ಕರಿ ಅವರು ಸ್ವಲ್ಪ ಹಣ ಕೊಟ್ಟರು ನಂತರ ಅದು ಹಿಂದೆ ಬಂದಿದ್ದ್ಯಾರು ಅಡಿಪಾಯ ಹಾಕಿದ್ದ್ಯಾರು ಅಡಿಪಾಯ ಹಾಕಿದ್ದಾರೆ ಹೇಳಬೇಕಲ್ಲ ಪ್ರತಾಪ್ ಸಿಂಹ ಅವರು ನಾನು ತಂದೆ ಅಂದರೆ ಏನು ತಂದಿದ್ದಾರೆ ಅದೇ ಈಗ ಹೇಳಿದ್ನಲ್ಲ ಸುಳ್ಳನ ಕಂತೆ ತಂದಿದ್ದಾರೆ ಅದು ಬಿಟ್ಟರೆ ಬೇರೆ ಏನೂ ತಂದಿಲ್ಲ ಈಗಲಾರು ಪ್ರತಾಪ್ ಸಿಂಹ ಅವರು ಸುಳ್ಳು ಹೇಳೋದು ಬಿಟ್ಟು ಸಾರ್ವಜನಿಕವಾಗಿ ಅಧಿಕಾರ ಇಲ್ಲದೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅನ್ನೋದು ಕಲಿಬೇಕು ಅವರು ಸರ್ ಪ್ರತಾಪ್ ಸಿಂಹನ ಉದ್ದಟತನ ಅನಾಗರಿಕ ವರ್ತನೆಯೇ ಪ್ರತಾಪ್ ಸಿಂಹನಿಗೆ ಟಿಕೆಟ್ ತಪ್ಪ ಕಾರಣ 10 ವರ್ಷದಿಂದ ಮೈಸೂರು ಬಂದಾಗ ಇವರು ಮಹಾರಾಜರನ್ನ ಹೊಗಳಿಲ್ವಾ ಮಹಾರಾಜರಿಗೂ ಕಾಲು ಬಿದ್ದಿಲ್ವಾ ಬಟ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಹಾರಾಜರೂ ಒಂದೇ ಸಾಮಾನ್ಯ ಮತದಾರನೂ ಒಂದೇ ದಯವಿಟ್ಟು ಮಹಾರಾಜರು ಅನ್ನೋದನ್ನು ಬಿಟ್ಬಿಡಿ ಮಹಾರಾಜರು ರಾಜರಾಳ್ವಿಕೆ ಹೋಗಿ ತುಂಬ ವರ್ಷ ಆಯಿತು ನಾವು ಅವ್ರ ವಂಶಸ್ಥರಿಗೆ ಗೌರವ ಕೊಡ್ತೀವಿ
ಮಹಾರಾಜರು ಅನ್ನೋದನ್ನ ಚುನಾವಣೆಯಲ್ಲಿ ಪ್ರತಿಬಿಂಬಿಸೋದು ಬೇಡ. ಯಾಕೆ ಯದುವೀರ್ ಒಡೆಯರು ಈಚೆಗೆ ಬಂದು ಕೆಲಸ ಮಾಡಬಾರ್ದು ಅಂತ ಏನಾದ್ರು ಇದೆಯಾ? ಏನಾದ್ರು ಕಟ್ಪಾಡಿದೆಯಾ ಈ ಸಂವಿಧಾನದಲ್ಲಿ? ಏನಿಲ್ಲ. ಇವರು ಸಂವಿಧಾನ ವಿರೋಧಿ ಹೇಳಿಕೆಗಳು, ಜಾತಿ ಸಂಘರ್ಷಗಳು, ಬರೀ ಪೇಪರ್ಕಂತೆ ಫೋಟೋ, ಇದನ್ನ ಮಡಿಕೊಂಡು ನಾನು ಕೆಲಸ ಮಾಡಿದೆ ಮಾಡಿದೆ ಅಂತ ಹೇಳ್ಕೊಂಡು ಜನಕ್ಕೆ ಭ್ರಮೆಯಲ್ಲಿ ಬದುಕಿಸ್ತಿದ್ರು. ಬಹುಶಃ ಇದು ಜನ ಅವ್ರನ್ನ ತೆಗಿಬೇಕು ಅಂತ ನಿಂತಿದ್ರು. ಮುಂಚಿತವಾಗಿ ಆಲೋಚನೆ ಮಾಡಿ ಬಿ ಜೆ ಪಿ ಪಕ್ಷನೇ ಟಿಕೆಟ್ ತಪ್ಪಿಸಿರೋದಕ್ಕೆ ಬಿ ಜೆ ಪಿಯವ್ರಿಗೆ ನಾನು ಅಭಿನಂದಿಸ್ತೀನಿ. ಮೈಸೂರಿನ ಒಬ್ಬ ಕಳಂಕಿತ ಸಂಸದನ್ನ ಟಿಕೆಟ್ ಕೊಡದೇ ಇರೋದಕ್ಕೆ ನಾನು ಬಿ ಜೆ ಪಿಯವ್ರನ್ನ ಅಭಿನಂದಿಸ್ತೀನಿ. ಸರ್, ಕಾಂಗ್ರೆಸ್ನಿಂದ ಅಭ್ಯರ್ಥಿ ಆಗಿಲ್ಲ ಅಂದರೆ ಚುನಾವಣೆ ಇನ್ನೂ ಘೋಷಣೆ ಆಗಿಲ್ಲ. ಅಭ್ಯರ್ಥಿ ಯಾಕೆ ಹಾಕ್ತಾರೆ? ಅದು ಕೂಡ ನೂರಾರು ವರ್ಷಗಳ ಇತಿಹಾಸ ಇರೋಂಥ ಒಂದು ರಾಷ್ಟ್ರೀಯ ಪಕ್ಷ, ಕ್ಯಾಂಡಿಡೇಟ್ ಯಾಕೆ ಹಾಕ್ತಾರೆ? ನಮ್ಮಲ್ಲಿ ಕ್ಯಾಂಡಿಡೇಟ್ಗೆ ಏನು ಬರ ಇಲ್ಲ ಕಾಂಗ್ರೆಸ್ನಲ್ಲಿ. ಪ್ರತಾಪ್ ಸಿಂಹ ಅವ್ರು ಏನಂದರೆ, ನಾನು ರೈಲ್ ತಂದೆ ಅಂತಾರಲ್ಲ, ಆ ರೈಲ್ ಪ್ಲಾಟ್ಫಾರಮ್ ದುಡ್ಡು ಎಷ್ಟಿತ್ತು ಫಸ್ಟು ಬೆಲೆ, ಪ್ಲಾಟ್ಫಾರಮ್ ಫೀಸು ಈಗ ಎಷ್ಟಿದೆ ಅಂತ ಕೇಳಿ 5 ರೂಪಾಯಿ ಇದ್ದಿದ್ದನ್ನ 50 ರೂಪಾಯಿ ಮಾಡಿದ್ರು, 10 ಪಟ್ಟು ಜಾಸ್ತಿ ಮಾಡಿದ್ರು. ಇದು ಅದು ಟ್ರೈನ್ ತರೋಕ್ಕೆ ಅನುಕೂಲ ಆಗಿರ್ಬೋದು, ಇವರೇನು ಕಂಬಿ ಆಗಿ ತಂದಿಲ್ಲ ಟ್ರೈನ್ನ, ಕಂಬಿ ಅವೇ ತಾನೆ ಇರೋ ಕಂಬಿ ಮೇಲೆ ರೈಲ್ ಬಿಡ್ತಿರೋದು ಅಷ್ಟೇ ಇರೋ ರೈಲ್ ತಂದಿರೋದು. ಆದ್ದರಿಂದ ಅವರು ಏನು ಅವ್ರ ಸಾಧನೆ ಏನಂದರೆ ಸರ್, ಕೆಲವು ಅವರು ಒಂದು ವಿಡಿಯೋ ವೈರಲ್ ಆಗಿತ್ತು, ಎಷ್ಟು ಸಲ ಮಾಡ್ದ ಹೆಂಗೆ ಮಾಡ್ದ ಅಂತ, ಅದಷ್ಟೇ ಅವ್ರ ಸಾಧನೆ. ಅದೆಲ್ಲ ನಾವು ಬಿಡಿಸಿ ಹೇಳೋಕೆ ಹೋಗ್ಬಾರ್ದು, ಅವ್ರ ವೈಯಕ್ತಿಕ ವಿಚಾರ. ಆದ್ರೂ ಕೂಡ ಸಾರ್ವಜನಿಕ ಜೀವನಕ್ಕೆ ಬಂದಮೇಲೆ ಒಂದು ವಿಡಿಯೋ ಅವ್ರದೇ ವೈರಲ್ ಆಗಿತ್ತು, ಲೈಂಗಿಕ ಗಣದ್ದು ವಿಡಿಯೋ ವೈರಲ್ ಆಗಿತ್ತು, ಅದಷ್ಟೇ ಅವ್ರ ಸಾಧನೆ. ಜೊತೆಗೆ ಜಾತಿ, ಯಾವುದೇ ಒಂದು ಜಾತಿಯವರೋದ್ರೂ, ಅದರಲ್ಲೂ ಸರ್ ನಾನೊಬ್ಬ ಒಂದು ಹಿಂದುಳಿದವ್ರಿಗೆ ಸಮಾಜದನ್ನ ಹೇಳ್ತೀನಿ, ಹಿಂದುಳಿದವ್ರಿಗೆ ಸಮಾಜವ್ರನ್ನ ಯಾರನ್ನು ಬೆಳೆಸಿದಾನೆ ಸರ್? ಒಬ್ಬ ಕಾರ್ಪೊರೇಟ್ರಾಗೇನು ಎಷ್ಟು ಜನ ಕಾರ್ಪೊರೇಟ್ರನ್ನ ಬೆಳೆಸಿದಾನೆ ಸರ್? 2A ಕ್ಯಾಟಗರಿ ಇರ್ತದೆ ಅಲ್ಲಿ, ಯಾರಾದರೂ ಯಾರು ಗೆದ್ದರು ಹಿಂದುಳಿದವರ್ಗದವರಾಗಿ ಹೇಳ್ತಾರೆ, ಅಲ್ಲಿ ಬಿ ಜೆ ಪಿನೂ ಗೆದ್ದಿದೆ, ಕಾಂಗ್ರೆಸ್ ಗೆದ್ದಿದೆ. ಇವನ್ ಸಾಧನೆ ಏನು ಸ್ವಾಮಿ? ಯುವಕರು, ನಾನು ಯುವಕ ಅಂತ ಹೇಳ್ತಾರಲ್ಲ, ಎಷ್ಟು ಜನ ಯುವಕರಿಗೆ ಕೆಲಸ ಕೊಡಿಸಿದ್ದಾನೆ, ಎಷ್ಟು ಜನ ಕಾರ್ಯಕರ್ತರಿಗೆ ಕೆಲಸ ಮಾಡಿಕೊಟ್ಟಿದ್ದಾನೆ ಅವನು ಅವ್ರ ಪಕ್ಷದವ್ರಿಗೆ. ಅದು ಅವ್ರ ಪಕ್ಷದ ಆಂತರಿಕ ವಿಚಾರ. ಆದ್ರೂ ಕೂಡ ಅವ್ರ ಪಕ್ಷದವ್ರು ಏನು ಹೇಳ್ಕೊಂಡಿದ್ದಾರೆ, ಅಯ್ಯೋ ಫೋನ್ ಮಾಡಿದ್ರೆ ಫೋನೇ ತೆಗಿಯಲ್ಲ ಅಂತ. ಏನು ಸಾಧನೆ ಇಲ್ಲ ಸರ್ ಅವ್ರದ್ದು. ನಮಗೆ ಒಳ್ಳೇದೇನಂತ ಹೇಳಿದ್ರೆ, ಈಗ ನಮ್ಮ ಅಣ್ಣವ್ರು ಹೇಳ್ದಂಗೆ ಬಿ ಜೆ ಪಿಯವ್ರನ್ನೇ ಅಭಿನಂದಿಸ್ಬೇಕು ನಾವು. ಜನಗಳು ತೆಗೆಯೋಕ್ಕಿಂತ ಮುಂಚೆ ಅವರೇ ಮೂಲೆ ಕೂಡಿಸಿದ್ದಾರೆ. ಈ ಸಲ ಕಾಂಗ್ರೆಸ್ ಈಗ 7 ಲಕ್ಷ ಲೀಡರ್ ಗೆಲ್ತೀನಿ ಅಂತ ಹೇಳವ್ರೆ, ಈಗಲೂ ಒಳ್ಳೆ ಅವಕಾಶ ಐತೆ ಅವ್ರಿಗೆ. ಇಂಡಿಪೆಂಡೆಂಟಾಗಿ ನಿಂತ್ಕೋಬೋದು, ಬರಲಿ ಅಕ್ಕಾಡಕ್ಕೆ ಬಂದು ನಿಂತ್ಕೊಂಡು ಗೆಲ್ಲಿ. ಅವ್ರದ್ದು ಚುನಾವಣೆಯಲ್ಲಿ ನಿಲ್ಲಬಾರ್ದು ಅಂತೇನು ನಿಲ್ಲಬಲ್ಲ ಅವರು, ಇಂಡಿಪೆಂಡೆಂಟಾಗಿ ನಿಲ್ಬೋದು, ನಿಂತ್ಕೊಳ್ಳಿ. ನಿಂತ್ಕೊಂಡು ಅವಾಗ 7 ಲಕ್ಷ ಲೀಡರ್ ಗೆಲ್ಲೋರು. ಈಗ ನೆನ್ನೆ ಹೋರಾಟ ಮಾಡಿದಾರಲ್ಲ ಸರ್ ಅಭಿಮಾನಿಗಳೆಲ್ಲ, ಪ್ರತಿಭಟನೆ ಮಾಡಿದ್ದಾರೆ ಬಿ ಜೆ ಪಿ ವಿರುದ್ಧ, ನಮ್ಮ ಪ್ರತಾಪ್ ಸಿಂಹ ಅವರು ಟಿಕೆಟ್ ಬೇಕೇ ಬೇಕು ಅಂತ. ಅದಕ್ಕೆ ಈಗ ಅವ್ರು ಟಿಕೆಟ್ ಕೊಟ್ಟಿಲ್ಲ ಅಲ್ವಾ, ಅಷ್ಟೊಂದು ಅಭಿಮಾನಿಗಳು ಇರೋದ್ರಿಂದ ಇಂಡಿಪೆಂಡೆಂಟ್ ಸ್ಪರ್ಧೆ ಮಾಡಿ ಗೆಲ್ಬೋದಲ್ಲ, ಬರಲಿ ಆ ಕಡೆಗೆ. ಅವಾಗ ಯಾರು ವರ್ಚಸ್ಸಿಂದ ಯಾರು ಗೆದ್ದರು, ಅದು ಪ್ರತಾಪನ ಸಿಂಹನ ಗೆಲ್ವೋ ಅಥವಾ ಬಿ ಜೆ ಪಿ ಗೆಲ್ವೋ ಮೋದಿ ಗೆಲ್ವೋ ಅಂತ ಗೊತ್ತಾಗುತ್ತೆ ಅವಾಗ. ಇವಾಗಲೂ ಅಷ್ಟೇ ಸರ್, 100ಕ್ಕೆ 100 ನಾವು ಬಿ ಜೆ ಪಿ ಪಕ್ಷನ ಅಭಿನಂದಿಸ್ತೀವಿ, ಅಂದರೆ ನಾವು ಕಾಂಗ್ರೆಸ್ ಪಕ್ಷದವರು ಅಭಿನಂದಿಸ್ತೀವಿ. ಕಾರಣ ಅಂದರೆ ಒಬ್ಬ ಕೆಟ್ಟ ಒಬ್ಬ ವ್ಯಕ್ತಿನ, ಒಬ್ಬ ಕೋಮುವಾದಿನ, ಒಬ್ಬ ಜಾತಿವಾದಿನ ಕ್ಯಾಂಡಿಡೇಟ್ ಮಾಡಲಿಲ್ವಲ್ಲ ಅವರು, ಅದಕ್ಕೆ ಅವ್ರನ್ನ ನಾವು ಸ್ವಾಗತಿಸ್ತೀವಿ ಸರ್ ನಿಲುವನ್ನ. ಯದುವೀರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಅದು ಸ್ವಲ್ಪ ಖುಷಿ ವಿಷಯನೇ ಸರ್. ಯಾಕಂದರೆ ಇವರು ಪ್ರತಾಪ್ ಸಿಂಹ ಅಂತ ಗುಡ್ ಪರ್ಸನ್ ಅಲ್ಲ, ಯಾಕಂದ್ರೆ ತುಂಬ ಮೀಡಿಯಾದಲ್ಲೆಲ್ಲ ನೋಡಿದ್ದೀವಿ, ಬರೀ ಮೀಡಿಯಾದಲ್ಲಿ ಬರೋದು, ಪೇಪರಲ್ಲಿ ಬರೋದು, ಮುಖ ಕಾಣಿಸ್ಕೊಳ್ಳೋದು, ಬಂದು ಬಂದು ಮಾತಾಡೋದು, ಎಲ್ರಿಗೂ ಅಷ್ಟೇ, ಯಾರಿಗೂ ಮರ್ಯಾದೆ ಕೊಡ್ತಿರಲಿಲ್ಲ. ಯಾವ ಬಿ ಜೆ ಪಿ ಎಮ್ ಎಲ್ ಎಗಳಿಗಾಗಲಿ ಅಥವಾ ಕಾಂಗ್ರೆಸ್ ಎಮ್ ಎಲ್ ಎ ಲೀಡರ್ಗಳಿಗಾಗಲಿ ಸೀನಿಯರ್ ಲೀಡರ್ಗಳಿಗೆ ಎಷ್ಟು ಗೌರವ ಕೊಡಬೇಕು ಅನ್ನೋಷ್ಟು ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ. ಸೊ ಅವ್ರು ಟಿಕೆಟ್ ತಪ್ಪಿರೋದು ಒಳ್ಳೆಯದೇ.